ಕಳೆದ ಸಮಸ್ತ ವೀಕ್ಷಕರಿಗೆ ನಮಸ್ಕಾರ. ಕ್ಷೇತ್ರ ದರ್ಶನ ಕಾರ್ಯಕ್ರಮದ ಮೂರನೇ ಸಂಚಿಕೆಗೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆ ದೈವ ದೇವರುಗಳ ತವರೂರು. ಇಲ್ಲಿ ಜನತೆ ಅತ್ಯಂತ ಶ್ರದ್ಧೆ ಭಯ ಭಕ್ತಿಯಿಂದ ದೈವಾರಾಧನೆಯನ್ನು ಮಾಡಿಕೊಂಡು ಬಂದಿದ್ದಾರೆ. ಇಲ್ಲಿನ ಆರಾಧನೆ ಧಾರ್ಮಿಕ ನಂಬಿಕೆಯ ಹಿಂದೆ ಒಂದೊಂದು ಐತಿಹ್ಯವಿದೆ. ಅಂತೆಯೇ ಇಂದು ನಾವು ಪರಿಚಯಿಸುತ್ತಿರುವ ಕ್ಷೇತ್ರವೇ ನಲ್ಲೂರು ಶ್ರೀ ಮಹಾಲಕ್ಷ್ಮಿ ದೇವಸ್ಥಾನ. ಭಕ್ತರ ಸಂಕಷ್ಟಗಳನ್ನು ನಿವಾರಿಸಿ ಇಷ್ಟಾರ್ಥಗಳನ್ನು ಈಡೇರಿಸುವ ತಾಯಿ ಶ್ರೀ ಮಹಾಲಕ್ಷ್ಮಿ. ಬನ್ನಿ ವೀಕ್ಷಕರೇ, ನಲ್ಲೂರು ಶ್ರೀ ಮಹಾಲಕ್ಷ್ಮಿ ದೇವಸ್ಥಾನದ ವಿಶೇಷತೆ ಪವಾಡಗಳನ್ನು ತಿಳಿಯೋಣ. ಕಾರ್ಕಳ ತಾಲೂಕಿನ ಬಜಗೋಳಿಯಿಂದ 2 ಕಿಲೋಮೀಟರ್ ಕ್ರಮಿಸಿದಾಗ ಸಿಗುವ ಊರೇ ನಲ್ಲೂರು. ನಲ್ಲೂರಿನ ಹಚ್ಚ ಹಸಿರಿನ ರಮಣೀಯ ಪರಿಸರದಲ್ಲಿ ಆರಾಧನೆ ಪಡೆಯುತ್ತಿರುವ ಪುಣ್ಯಕ್ಷೇತ್ರ ಶ್ರೀ ಮಹಾಲಕ್ಷ್ಮಿ ದೇವಸ್ಥಾನ. ಹಿರಿಯರು ಹೇಳುವಂತೆ ಈ ದೇವಸ್ಥಾನಕ್ಕೆ ಸುಮಾರು 500 ವರ್ಷಗಳ ಇತಿಹಾಸವಿದೆ. ಆದರೆ ದೇವಸ್ಥಾನಕ್ಕೆ ಸಂಬಂಧಿಸಿದಂತೆ ನಿಖರವಾದ ಯಾವುದೇ ಶಾಸನಗಳಿಲ್ಲ. ಹೆಸರಿಗೆ ಶ್ರೀ ಮಹಾಲಕ್ಷ್ಮಿ ದೇವಸ್ಥಾನವಾದರೂ ಗರ್ಭಗುಡಿಯಲ್ಲಿ ಶ್ರೀ ಮಹಾಲಕ್ಷ್ಮಿಯ ಒಂದು ಸಣ್ಣ ಮೂರ್ತಿಗೆ ಪೂಜೆ ನಡೆಯುತ್ತದೆ. ಆಶ್ಚರ್ಯವೆಂದರೆ ಆ ಸಣ್ಣ ಮೂರ್ತಿಯ ಹಿಂದೆ ಒಂದು ಬೃಹತ್ ಆಕಾರದ ಹುತ್ತವಿದ್ದು ಇದು ಸರಿಸುಮಾರು 15 ಅಡಿ ಎತ್ತರ ಮತ್ತು 14 ಅಡಿಗಳಷ್ಟು ಅಗಲದಿಂದ ಕೂಡಿದೆ. ಎಂಕಲು ಎಲ್ಲಿ ಇರಬೇಕು ನೆಟ್ಟಿನ ಇತ್ತನಗಲು ಇತ್ತನಗಲ ಕೈ ಮುಗಿಯೋದು ಅಥವಾ ಎಂಕಲು ಎಣ್ಣಿನಾಗ ಕೊರ್ಪಿದ್ರೆ ದೇವರು ಎಣ್ಣಿಲಾಗ ಮನಸ್ಸು ಬಕ್ಕ ದುಂಬು ಭಾರಿ ಬಂಗದ ಲಡು ದೇವರು ಮಾಯಕಾದನ್ಗೆ ಪಾಜಗುಡ್ಡ ಹೊಂಟ ಹೋದು ಪುಂಜು ಧರ್ಮಸ್ಥಳ ಉಪೆಂದು ಹೋದು ಕೈ ಪೆತ್ತಾರ ಕಬೆತಿ ತಾರಿದ್ದನಂದು ಬತ್ತೇರಿಗೆ ಬತ್ತದು ಬರಿಯಾರ ಹುಲಿನ ಅಡಿಗೆ ಮಾಯಕಾಯರಿಗೆ ಕಬೆತಿ ಬೆತ್ತಲ ಆರು ಅಮ್ಮಲ ಅಡೆ ಪೋಪನ ಫಿರವಾತದ ದೇವರ ಮೂಲ ಉಂಡಾಯರಿಗೆ ಅದಕ್ಕೆ ದಾಲ ಎಲ್ಲಿ ಉಂಜಿತ್ತು ಅಣ್ಣ ಐದು ಪಕ್ಕ ಉಂದಾಂಡು ಅಣ್ಣ ಎಣ್ಣಿನ ಎಣ್ಣೆಲ್ಲ ಕತ್ತ ದುಮ್ಮೊಂಜಿ ಅಜ್ಜಿತ್ತೇರು ಮೂಲು ಪೆದ್ಮೇಲೆ ಹಣ್ಣುಗಾಯಿ ಮೇಲೆ ಪರವತ್ತಿಂದ ಒಂಜಿ ಲೋಟ ಮುರುಕಾದು ನೀರು ಚಪ್ಪೆ ನೀರು ಕೊಟ್ಟಿದ್ದಾರೆ ಪರ್ಪೇರು ಇದ್ದಾರೆ ದಾಲ ಆಪು ಜಮ್ಮ ಅಂತಿದ್ದಾರೆ ದಾಲ ಆಪೇಜಿ ಬಕ್ಕ ಸೇದರ ಕಣ್ತು ಭಂಗ ಆದ ಮೂಲ ಒಂಜಿ ಪುಂಡಿ ನುಪ್ಪು ಹಾಡಿದ್ದಾರೆ ದಾಲ ಆಪೇಜಿ ಸಂತಾನ ಇದ್ದಿಂದ ಸಂತಾನ ಕೊರಡು ಆನು ಬಣ್ಣ ಆನು ಪೊಣ್ಣು ಬಣ್ಣ ಪೊಣ್ಣು ಕೊರಡು ಎಂಕ್ಲೇ ಗಂಜಿ ಎಡ್ಡೆ ಮಲ್ತು ಕೊರಡು ದಾಲ ಗತಿದಾಂತನಾಗಲಿ ನಿನ್ನೆತ್ತಿನಾಗಲಿ ನಿಜ ಉತ್ತೇರು. ಈ ದೇವಸ್ಥಾನ ನಿರ್ಮಾಣವಾದ ಕತೆ ಆಶ್ಚರ್ಯಕರ. ಇಂದು ದೇವಸ್ಥಾನದ ರೂಪ ತಾಳಿರುವ ಈ ಹುತ್ತ ಇರುವ ಪವಿತ್ರ ಸ್ಥಳ ಹಿಂದೆ ವಾಸ್ತವ್ಯದ ಮನೆಯ ದೇವರ ಕೋಣೆಯಾಗಿತ್ತು ಎನ್ನಲಾಗುತ್ತಿದೆ. ಬಹುಕಾಲದ ಹಿಂದೆ ಕರಿಯಾಲು ಪೆರ್ಗಾಡಿ ಮನೆತನದ ಲಕ್ಷ್ಮಿ ಎಂಬವರು ಶ್ರೀ ಕ್ಷೇತ್ರ ಧರ್ಮಸ್ಥಳ ಹಾಗೂ ಸುಬ್ರಹ್ಮಣ್ಯ ಕ್ಷೇತ್ರಗಳಿಗೆ ದೇವರ ದರ್ಶನಕ್ಕೆ ತೆರಳಿ ಮರಳಿ ತಮ್ಮ ಕರಿಯಾಲು ಮನೆಗೆ ಹಿಂದಿರುಗುತ್ತಿದ್ದಾಗ ಹತ್ತಿರದ ಪಾಜಿಗುಡ್ಡೆ ಎಂಬಲ್ಲಿ ದನ ಕೂಗಿದಂತೆ ಕೇಳಿಸುತ್ತದೆ. ಆ ಕೂಗನ್ನು ಕೇಳಿದ ಲಕ್ಷ್ಮಿಯವರು ಮನೆಗೆ ತೆರಳಿ ಉಟ್ಟ ವಸ್ತ್ರಗಳನ್ನು ಬದಲಾಯಿಸದೆ ತೊಟ್ಟ ಆಭರಣಗಳನ್ನು ತೆಗೆದು ಹಟ್ಟಿಗೆ ಹೋಗಿ ಅಲ್ಲಿದ್ದ ದನದ ಹಾಲು ಕರೆದಾಗ ರಕ್ತ ಚಿಮ್ಮತೊಡಗಿತು. ಅನಂತರ ಲಕ್ಷ್ಮಿಯವರು ಮನೆಯ ದೇವರ ಕೋಣೆಗೆ ಬಂದು ನೋಡಿದಾಗ ಅಲ್ಲಿ ಒಂದು ಹುತ್ತ ಬೆಳೆದಿರುವುದು ಬೆಳಕಿಗೆ ಬಂತು. ಅದನ್ನು ಕಾಲಿನಿಂದ ಚೆಲ್ಲಿ ಹೊರಬರುವಾಗ ಹುತ್ತ ಹಿಂದಿನಂತೆಯೇ ಬೆಳೆದು ನಿಂತಿತ್ತು. ಮತ್ತೊಮ್ಮೆ ಕಾಲಿನಿಂದ ಚೆಲ್ಲಿಬಿಟ್ಟರೂ ಸ್ವಲ್ಪ ಹೊತ್ತಿನ ನಂತರ ಮತ್ತೆ ಹಾಗೆಯೇ ಹುತ್ತ ಎದ್ದು ನಿಂತಿತು. ಈ ಬಾರಿ ಹುತ್ತವನ್ನು ಕಾಲಿನಿಂದ ಚೆಲ್ಲಿದಾಗ ಲಕ್ಷ್ಮಿ ಮಾಯವಾದರು. ಅದೇ ಹೊತ್ತಿಗೆ ಹಟ್ಟಿಯಲ್ಲಿದ್ದ ಹಸುವು ಕರುವಿನೊಂದಿಗೆ ಮಾಯವಾಯಿತು. ಈ ರೀತಿ ಲಕ್ಷ್ಮಿ ಮಾಯವಾಗಿ ಹುತ್ತ ಬೆಳೆದು ನಿಂತ ದೇವರ ಕೋಣೆಯೇ ಇಂದು ಭಕ್ತರ ಕಷ್ಟ ಕಾರ್ಪಣ್ಯಗಳನ್ನು ನಿವಾರಿಸುವ ಹುತ್ತದಿಂದ ಆವೃತವಾದ ದೇವಸ್ಥಾನ. ಅಂದು ಬೆಳೆದ ಸಣ್ಣ ಹುತ್ತ ಇಂದು ಬೃಹದ್ದಾಕಾರವಾಗಿ ಬೆಳೆದಿದೆ. ನಲ್ಲೂರಿನಲ್ಲಿ ಬಹಳ ಪ್ರಾಚೀನ ಕಾಲದಿಂದಲೂ ತನ್ನದೇ ಆದ ಅಸ್ತಿತ್ವದೊಂದಿಗೆ ಸುತ್ತೇಳು ಗ್ರಾಮದ ಭಕ್ತರನ್ನು ಮತ್ತೆ ಮತ್ತೆ ತನ್ನತ್ತ ಸೆಳ್ಕೊಳ್ತಾ ಬಂದ ಭಕ್ತರ ಏನು ಅಭಿಲಾಷೆಗಳಿದೆ ಅದನ್ನೆಲ್ಲ ನೆರವೇರಿಸುವಂಥ ತಾಯಿ ಮಹಾಲಕ್ಷ್ಮೀ ದೇವಿ. ನಲ್ಲೂರಿಗೆ ಕರಿಯಾಲು ಮಹಾಲಕ್ಷ್ಮಿ ಅಂದರೆ ಎಲ್ಲ ಕಡೆ ಗೊತ್ತಿರುವಂಥದ್ದು. ನಾನು ಸುಮಾರು 25 ವರ್ಷಗಳಿಂದ ಈ ಕ್ಷೇತ್ರಕ್ಕೆ ನಡ್ಕೊಳ್ತಾ ಇದ್ದೀನಿ. ನಮ್ಮ ಮನದ ಯಾವ ಆಸೆಗಳಿದೆ ಆ ತಾಯಿ ಮುಂದಿಟ್ಟು ತಾಯಿ ನೆರವೇರಿಸ್ಕೊಡಮ್ಮ ಅಂತೇಳಿ ಪ್ರಾರ್ಥನೆ ಮಾಡಿದಾಗ ಯಾವತ್ತೂ ಅದಕ್ಕೆ ಕುಂದುಬಾರದ ಹಾಗೆ ನಡೆಸ್ಕೊಟ್ಟಂಥ ತಾಯಿ ಈ ಮಹಾಲಕ್ಷ್ಮಿ ಕರಿಯಾಲು ಮಹಾಲಕ್ಷ್ಮೀ ದೇವಿ.
ಇಲ್ಲಿದೊಂದು ವಿಶೇಷ ಏನು ಕೇಳಿದರೆ ಆ ಒಂದು ಅದ್ಭುತವಾಗಿರ್ತಕ್ಕಂಥ ಹುತ್ತ ಬೆಳೆದಿರ್ತಕ್ಕಂಥದ್ದು. ಪ್ರಪಂಚದಲ್ಲೇ ಎಲ್ಲೂ ಈ ರೀತಿಯ ಒಂದು ವ್ಯವಸ್ಥೆ ಸಿಗಲಿಕ್ಕಿಲ್ಲವೇನೋ ಅಂಥ ಒಂದು ಅದ್ಭುತವಾಗಿರ್ತಕ್ಕಂಥ ತಾಯಿಯ ಪ್ರೇರಣೆಯ ಹುತ್ತದಿಂದ ಇಲ್ಲಿ ತನ್ನತ್ತ ತುಂಬ ಜನರನ್ನು ಸೆಳ್ಕೊಳ್ತಾ ಇದೆ. ನಮಗೊಂದು ಭಾಗ್ಯ ಏನು ಕೇಳಿದರೆ ನಮ್ಮ ಕುಟುಂಬಕ್ಕೆ ಈ ಶ್ರಾವಣದ ಒಂದು ಸಂಕ್ರಾಂತಿಯ ಪೂಜೆ ನಮ್ಮ ಪಾಲಿಗೆ ದೊರಕಿದೆ. ಅದು ನಮ್ಮ ಇಡೀ ಕುಟುಂಬದ ಭಾಗ್ಯ ಅಂತ ಅಂದ್ಕೊಳ್ತೀವಿ. ನಮ್ಮ ಎಲ್ಲ ನನ್ನ ತಮ್ಮ ಶಿಲ್ಪಿ ಅವನು ಯಾವುದೇ ಕೆಲಸ ಕಾರ್ಯಗಳಾಗೋದಿದ್ದರೂ ಇಲ್ಲಿಗೆ ಮೊದಲು ಪ್ರಾರ್ಥನೆ ಮಾಡ್ಕೊಳ್ಳೋದು. ಮತ್ತು ನಮ್ಮ ಕರ್ನಾಟಕ ಮಾತ್ರ ಅಲ್ಲ, ಭಾರತ ಮತ್ತು ವಿದೇಶಕ್ಕೂ ಕೂಡ ನಮ್ಮ ಕೇಂದ್ರದಿಂದ ಆದಂಥ ಶಿಲ್ಪಕಲಾ ಕೇಂದ್ರದಿಂದ ಆದಂಥ ಮೂರ್ತಿಗಳು ಹೋಗಿದೆ. ಆ ಯಾವ ಮೂರ್ತಿಯನ್ನು ಕಳಿಸ್ಕೊಡುವಾಗಲೂ ಮೊದಲು ನಾವು ಈ ತಾಯಿಯನ್ನು ಪ್ರಾರ್ಥನೆ ಮಾಡಿ ಈ ತಾಯಿಯ ಕ್ಷೇತ್ರದ ಹತ್ತಿರ ಒಂದು ಅಲ್ಲಿಯ ಪ್ರವೇಶ ದ್ವಾರದ ಹತ್ರ ಮೂರ್ತಿ ಹೋರಡುವಾಗ ನಿಲ್ಲಿಸಿ ಅವ್ರ ಹತ್ರನೂ ಅದನ್ನು ಪ್ರಾರ್ಥನೆ ಮಾಡಿಸ್ಕೊಂಡು ಇಲ್ಲಿಂದ ಆ ತಾಯಿ ಹತ್ರ ಕೇಳಿ ಬಿಟ್ಟುಕೊಡ್ತಾ ಇರ್ತೇವೆ. ಇಂಥ ಒಂದು ಸಾನ್ನಿಧ್ಯ ಮಹಾಲಕ್ಷ್ಮಿ ಕ್ಷೇತ್ರ ನಮಗೆ ಯಾವತ್ತೂ ಕೂಡ ಈ ಕ್ಷೇತ್ರದಲ್ಲಿ ಯಾವತ್ತೂ ಯಾವ ಕಷ್ಟಕಾಲದಲ್ಲೂ ಕೂಡ ಈ ತಾಯಿಯನ್ನು ಪ್ರಾರ್ಥನೆ ಮಾಡಿಕೊಂಡಾಗ ನಮಗೆ ಅದಕ್ಕೆ ಇಂಬು ಸಿಕ್ಕಿದೆ, ಅದಕ್ಕೆ ಪ್ರತಿಫಲ ಸಿಕ್ಕಿದೆ. ಇಲ್ಲಿಯ ಕ್ಷೇತ್ರದ ಮಹಿಮೆ ಬೇಕಾದಷ್ಟು ದೊಡ್ಡದಿದೆ. ಆ ಕ್ಷೇತ್ರಕ್ಕೆ ಸಂಬಂಧಪಟ್ಟವರೇ ಹೇಳಿದರೆ ತುಂಬ ಚೆನ್ನಾಗಿರುತ್ತೆ. ನಾನು ಈ ಕ್ಷೇತ್ರವನ್ನು ಯಾವತ್ತು ಯಾವ ದಿನದಲ್ಲೂ ಕೂಡ ನಮ್ಮೆಲ್ಲ ಕಷ್ಟಗಳಿಗೆ ತಾಯಿಯನ್ನು ಪ್ರಾರ್ಥನೆ ಮಾಡ್ಕೊಳ್ತಾ ಹೋಗ್ತೇವೆ. ಯಾವತ್ತೂ ಅದಕ್ಕೆ ನಮಗೆ ಫಲ ಸಿಕ್ಕೇ ಸಿಕ್ಕಿದೆ ಅಂತ ಹೇಳ್ತಾ ನನಗೊಂದು ಅವಕಾಶಕ್ಕೆ ತಾಯಿ ಒದಗಿಸಿಕೊಟ್ಟದಕ್ಕೆ ನಮಸ್ತೆ. ದೇವಸ್ಥಾನದ ಪರಂಪರೆಯನ್ನು ಗಮನಿಸಿದರೆ ಒಮ್ಮೆಗೆ ಜನರನ್ನು ಮೂಕವಿಸ್ಮಿತರನ್ನಾಗಿಸುತ್ತದೆ. ಬಹಳ ವರ್ಷಗಳ ಹಿಂದೆ ಭಕ್ತಾದಿಗಳು ತಮ್ಮ ಮನೆಯಲ್ಲಿ ಮದುವೆ ಶುಭ ಕಾರ್ಯ ನಡೆಯುವಾಗ ಶ್ರೀ ಮಹಾಲಕ್ಷ್ಮಿ ದೇವಸ್ಥಾನಕ್ಕೆ ಬಂದು ಒಂದು ತಟ್ಟೆಯಲ್ಲಿ ವೀಳ್ಯದೆಲೆ ಅಡಿಕೆ ಇಟ್ಟು ದೇವರಲ್ಲಿ ಪ್ರಾರ್ಥಿಸಿದಾಗ ಮೂರನೇ ದಿನ ಬೆಳಿಗ್ಗೆ ಬಂದು ನೋಡಿದರೆ ಮದುಮಗಳಿಗೆ ಬೇಕಾದ ಎಲ್ಲ ಬಂಗಾರ ಒಡವೆಗಳು ಆ ತಟ್ಟೆಯಲ್ಲಿ ಇರುತ್ತಿದ್ದವು. ನಂತರ ಶುಭ ಕಾರ್ಯ ಮುಗಿದ ಬಳಿಕ ಆ ಬಂಗಾರದ ಒಡವೆಗಳನ್ನು ಅದೇ ತಟ್ಟೆಯಲ್ಲಿಟ್ಟು ಪ್ರಾರ್ಥಿಸಿದರೆ ಮೂರನೇ ದಿನ ಬೆಳಿಗ್ಗೆ ಬಂಗಾರದ ಒಡವೆಗಳ ಬದಲಿಗೆ ಎಲೆ ಮತ್ತು ಅಡಿಕೆ ಇರುತ್ತಿದ್ದವು. ಹೀಗಿರುವಲ್ಲಿ ಒಬ್ಬರು ಬಂಗಾರವನ್ನು ಹಿಂತಿರುಗಿಸುವಾಗ ಮೂಗುತಿಯನ್ನು ಬದಲಾಯಿಸಿದ ಕಾರಣ ಆ ಪ್ರತೀತಿ ನಿಂತು ಹೋಯಿತು ಎಂದು ಹಿರಿಯರು ಹೇಳುತ್ತಾರೆ. ಆದರೆ ಈಗಲೂ ಕೂಡ ಊರಿನ ಜನರು ತಮ್ಮ ಮನೆಯಲ್ಲಿ ಜರುಗುವ ಯಾವುದೇ ಶುಭ ಕಾರ್ಯಕ್ಕೆ ಮೊದಲು ಈ ದೇವಸ್ಥಾನಕ್ಕೆ ಬಂದು ಶುಭ ಕಾರ್ಯಕ್ಕೆ ಖರೀದಿಸಿದ ವಸ್ತ್ರಾಭರಣಗಳನ್ನು ಆಮಂತ್ರಣ ಪತ್ರಿಕೆಯನ್ನು ದೇವರಿಗೆ ಇಟ್ಟು ಪೂಜೆ ಸಲ್ಲಿಸುತ್ತಾರೆ. ಹೀಗೆ ಈ ದೇವಸ್ಥಾನ ಹಲವಾರು ವಿಸ್ಮಯಗಳಿಗೆ ಪಾತ್ರವಾಗಿದ್ದು ಪೆರಂಗಾಡಿ ಮನೆತನದಲ್ಲಿ ಯಾವುದೇ ಮಗು ಜನನವಾದರೆ ದೇವಸ್ಥಾನದ ಹುತ್ತದಲ್ಲಿ ಒಂದು ಹೆಚ್ಚುವರಿ ಕೋಡು ಉದ್ಭವವಾಗುತ್ತದೆ. ಅದೇ ರೀತಿ ಹುತ್ತದ ಒಂದು ಕೋಡು ಮುರಿದು ಬಿದ್ದರೆ ಆ ವಂಶದಲ್ಲಿ ಖಂಡಿತವಾಗಿಯೂ ಮರಣ ಸಂಭವಿಸುತ್ತದೆ ಎಂಬ ಪ್ರತೀತಿ ಇತ್ತು. ಹಿರಿಯರೊಬ್ಬರು ಹೇಳಿದಂತೆ ಒಂದು ಸಲ ಈ ಕುಟುಂಬದಲ್ಲಿ ಎರಡು ಅವಳಿ ಗಂಡು ಮಕ್ಕಳು ಜನಿಸುತ್ತಾರೆ. ಅದೇ ಹೊತ್ತಿಗೆ ಆ ಹುತ್ತದಲ್ಲಿ ಜತೆಯಾಗಿ ಎರಡು ಕೋಡುಗಳು ಉದ್ಭವವಾದವು. ಸ್ವಲ್ಪ ಸಮಯದಲ್ಲಿ ಒಂದು ಗಂಡು ಮಗು ತೀರಿಕೊಂಡಾಗ ಆ ಹುತ್ತದ ಒಂದು ಕೋಡು ಮುರಿಯಿತಂತೆ. ಹೀಗೆ ಇಂದು ಬೃಹದ್ದಾಕಾರವಾಗಿ ಬೆಳೆದು ನಿಂತಿರುವ ಈ ಹುತ್ತ ಅಂದು ಕುಟುಂಬದ ಹುಟ್ಟು ಸಾವನ್ನೇ ನಿರ್ಧರಿಸುತ್ತಿತ್ತು ಎಂಬುದು ಆಶ್ಚರ್ಯಕರ. ಇನ್ನು ಯಾರಿಗಾದರೂ ವಿಷದ ಜಂತು ಕಚ್ಚಿದರೆ ಈ ಹುತ್ತದ ಮಣ್ಣನ್ನು ಲೇಪಿಸಿದರೆ ಅವರಿಗೆ ಕಾಯಿಲೆ ವಾಸಿಯಾಗುತ್ತಿತ್ತು. ಅಲ್ಲದೆ ಬೇರೆ ಯಾವುದೇ ಹೊರಗಿನಿಂದ ಔಷಧಿ ಬೇಕಾಗಿಲ್ಲ. ಭಕ್ತರು ಕಂಕಣಭಾಗ್ಯ, ಸಂತಾನಭಾಗ್ಯ ಇತ್ಯಾದಿ ಇಷ್ಟಾರ್ಥಗಳ ಈಡೇರಿಕೆಗಾಗಿ ಇಲ್ಲಿ ಹರಕೆ ಹೇಳಿ ಪೂಜೆ ಸಲ್ಲಿಸುತ್ತಾರೆ. ಇಂದು ಶ್ರೀ ಮಹಾಲಕ್ಷ್ಮಿ ದೇವಸ್ಥಾನ ಕರಿಯಾಲು ಪೆರಂಗಾಡಿ ಕುಟುಂಬದವರಿಗಷ್ಟೇ ಸೀಮಿತವಾಗದೆ ರಾಜ್ಯದ ಹಲವಾರು ಕಡೆಗಳಿಂದ ಭಕ್ತರು ಇಲ್ಲಿಗಾಗಮಿಸುತ್ತಾರೆ. ತಪ್ಪು ಮಾಡಿದವರಿಗೆ ಮಹಾಲಕ್ಷ್ಮಿಯೇ ಶಿಕ್ಷಿಸಿ ಒಳ್ಳೆಯವರನ್ನು ರಕ್ಷಿಸುತ್ತಾಳೆ ಎಂಬುದು ಭಕ್ತರ ನಂಬಿಕೆ. ಒಂದು ಸುಮಾರು ಒಂದು ಬಾಜಿ ಪಿರಾಗದ ದೇವಸ್ಥಾನ ಒಂದು ದಟ್ ಸುಮಾರು ಒಂದು ಮುನ್ನೂರು ನಾಲ್ಕು ವರ್ಷ ಪಿರಾಡು ಹೆಂಗ್ಲೆಂಗಂತ ಗೊತ್ತಿನ ತುಂಬೆ ಉಂಡು ಒಂದು ಅಂದ್ರೆ ಭಾರಿ ಸತ್ಯದ ಒಂಜಿ ಕಲೆತ್ತ ದೇವಸ್ಥಾನ ಅಂತ ಹೊಂಟಿರ ಮಾತಿರಲ್ಲ ಎಂಕಲ್ ಯಾನ್ಲ ಒಂಜಿ ಎರಡು ಮೂರು ವರ್ಷದ ಇಂಚಿನ ಬರಂದುಲ್ಲ ಎಡೆಗೆ ಎಂಕಲ್ ಎಡ್ಡೆ ಅದನ್ನ ತೊಂದರೆ ಅಜ್ಜೆ ಎಡ್ದಾಡ್ದಲ್ಲ ಒಕ್ಕ ದುಂಬುದ ಈ ಕತೆ ಪಂಡ ಕೆಂಡ ಒಂದು ಟೈಮ್ ಬಿಡು ಮದ್ಮೆ ಆಪಣ್ಣ ಇಲ್ಲಲ್ಲ ಬಂಗಾರ ಕೊಡ್ಪಿದ್ರಿಗೆ ಈ ದೇವಸ್ಥಾನೋಡ ದೇವಸ್ಥಾನ ಬಂಗಾರ ಇದಿಪ್ಪಿದ್ರಿಗೆ ಮದ್ಮಲೆಗೋಸ್ಕರ ಆ ಮದ್ಮಲೆಗೆ ಕೊರೋನ ಬಂಗಾರ ಮದ್ಮೆ ಆಯ್ಬೇಕು ಪಿರಗೊಂಡಂತ ಕೊರಂಬಿದರಿಗೆ ಅಂಚೆನೆ ಬೊಕ್ಕೊಂಜಿ ಇನ್ಸ್ಟೆಂಟ್ ಅಣಿಗೆ ಅದ ಅವು ಕೊರೋನ ಬಂಗಾರ ಏರ ಒಂಚೂರು ಪಿರ ಕೊರೋನಾಗ ಒಂಚೂರು ಹೆಚ್ಚು ಕಡಿಮೆ ಮಾಡ್ತು ಕೊರಿಯರ್ ಅಂದ್ರೆ ಸುದ್ದಿ ಇತ್ತು ಅಂಚೆ ಹಿಡಿದು ಬೊಕ್ಕ ಮಾಯಾಕ ಅಂಡ್ಕೊಂಡದ್ದು ಮನ್ ಪಣ್ಪೇರಿ ಮತ್ತೆ ಹಿರಿಯಕ್ಕಲ್ಲ ಪೂರ ಗೊತ್ತಿದ್ದನಾಗಲ್ಲ
ಅಣ್ಣ ಭಾರಿ ಕಾರ್ಣಿಕದ ದೇವಸ್ಥಾನ ಮಾತ್ರ ಮಸ್ತಿ ಜನ ಬರ್ಪಿರಡೆ ಬರೋಂದುಲ್ಲರು ಪ್ರತಿ ಸಂಕ್ರಮಣಗಳು ಸ್ವಲ್ಪ ವಿಶೇಷವಾದ ಪೂಜೆ ನಡೆತೊಂದುಂಟು. ಭಕ್ತಾದಿಗಳು ಮಸ್ತ್ ಜನ ಬರ್ಪಿರು ಸುತ್ತಮುತ್ತ ಇತ್ತಿನಾಗಲು ಬರ ತುಂಬ ಪಿರ ಪರ ಊರದಾಗಲೆಲ್ಲ ಕೆಲವು ಗೊತ್ತುಂಟು ಇದ್ದ ಬಗ್ಗೆ ಅಕ್ಕೆಲ್ಲ ಪೂಜೆ ಗೀಜೆ ಮರೆತೊಂದಿಪ್ಪರು ಅಪ್ಪಲ ಭಾರಿ ಒಂದು ಸತ್ಯದ ದೇವಸ್ಥಾನ ಮಾಡಿಪ್ಪರು ಮಾತ್ರ ಅಂತ ಹೆಂಗ್ಲೇ ಮಾತಿರಲ್ಲ ಈ ಊರುಗಳು ಒಂದು ಎಡ್ಡೆ ಆತಂದ್ರೆ ಎಡ್ದ ಹತ್ರ ಒಂದು ದೇವಸ್ಥಾನ ಮುಟ್ಟ ಉಂಟು ಮಾತಿರಲ್ಲ ಪೋರೆ ಬರ್ರೆ ಎಡ್ಡೆ ಅನುಕೂಲ ಹಾಕೊಂಡು. ದಿನದ ಯಾವುದೇ ಸಮಯದಲ್ಲಿ ಭಕ್ತಾದಿಗಳು ಇಲ್ಲಿಗೆ ಬಂದರೂ ಅವರಿಗೆ ಬೆಲ್ಲ ನೀರನ್ನಾದರೂ ಕೊಟ್ಟು ಉಪಚರಿಸುತ್ತಿರುವವರು ಕರಿಯಾಲು ಕುಟುಂಬದ ಹಿರಿಯರಾದ ಶ್ರೀಮತಿ ಪುಷ್ಪಾವತಿ ಅಮ್ಮನವರು. ಕರಿಯಾಲು ಮನೆತನದವರು ಬ್ರಿಟಿಷರ ಕಾಲದಲ್ಲಿ ಪಟೇಲಗಿರಿಯನ್ನು ಹೊಂದಿದ್ದು ಇಂದಿಗೂ ಇವರ ಮನೆಯಲ್ಲಿ ಅಂದು ಪಟೇಲರು ಕುಳಿತು ನ್ಯಾಯ ತೀರ್ಮಾನ ಮಾಡುತ್ತಿದ್ದ ಮಂಚವನ್ನು ಕಾಣಬಹುದಾಗಿದೆ. ಈ ಮಂಚದ ಹಿಂದೆ ರಕ್ತೇಶ್ವರಿ ದೈವದ ಗುಡಿ ಇದೆ. ದೈವದ ನೆಲೆಯಲ್ಲಿ ಪಟೇಲರು ನ್ಯಾಯ ತೀರ್ಮಾನ ನಡೆಸುತ್ತಿದ್ದರು ಎಂದು ಹಿರಿಯರು ಹೇಳುತ್ತಾರೆ. 1987 May 5 ಪೇಜಾವರ ಶ್ರೀಗಳ ಅಭಯ ಹಸ್ತದಿಂದ ಶ್ರೀ ಮಹಾಲಕ್ಷ್ಮಿ ದೇವಸ್ಥಾನ ಜೀರ್ಣೋದ್ಧಾರಗೊಂಡು ಈ ಪ್ರದೇಶ ಮತ್ತಷ್ಟು ಪ್ರಚಲಿತವಾಗಿದೆ. ಪ್ರತಿ ವರ್ಷ ಚೌತಿಯ ಸಂದರ್ಭ ಮುಡುಕೋಡಿಯ ಪರಿವಾರದವರು ಇಲ್ಲಿ ಪೂಜೆ ನಡೆಸುತ್ತಾರೆ. ನವರಾತ್ರಿ, ದೀಪೋತ್ಸವ, ವರಮಹಾಲಕ್ಷ್ಮಿ ಹಬ್ಬಗಳನ್ನು ಭಕ್ತರು ಇಲ್ಲಿ ಭಕ್ತಿಯಿಂದ ಆಚರಿಸುತ್ತಾರೆ. ಪ್ರತಿ ಸಂಕ್ರಮಣದಂದು ನಡೆಯುವ ವಿಶೇಷ ಪೂಜೆಗೆ ಬಹುಸಂಖ್ಯೆಯಲ್ಲಿ ಭಕ್ತರು ಇಲ್ಲಿಗಾಗಮಿಸುತ್ತಾರೆ. ಅಲ್ಲದೆ ಈ ದಿನ ದಾನಿಗಳ ನೆರವಿನಿಂದ ಕ್ಷೇತ್ರದಲ್ಲಿ ಅನ್ನ ಸಂತರ್ಪಣೆ ಇರುತ್ತದೆ. ಪ್ರತಿ ವರ್ಷ May 5 ವಿಜೃಂಭಣೆಯಿಂದ ವಾರ್ಷಿಕ ಉತ್ಸವ ಜರುಗುವುದು. ಭಕ್ತರು ಯಾವ ಸಮಯದಲ್ಲಿ ಬಂದರೂ ಅವರ ಇಷ್ಟಕ್ಕೆ ಅನುಗುಣವಾಗಿ ಕುಟುಂಬದ ಯಾರಾದರೂ ಒಬ್ಬರು ಪೂಜೆ ನಡೆಸಿಕೊಡುತ್ತಾರೆ. ಓ ಒಂದು ಕಷ್ಟ ಬರ್ತಾನಲ್ಲ ಎಂಕ್ಲು ನಿನ್ನೆ ತಂದು ಮೂಲು ಕೈ ಮುಗಿಂಡ ಎಂಕಲ್ಲ ಇಷ್ಟ ಆರ್ಥ ಪೂರ ಸರಿ ಯಾವೊಂದು ಬಕ್ಕ ಏನಲ್ಲ ನಮ್ಮ ಭಕ್ತಿ ಇಡು ಬೇಡಿಕೆ ದೀಂಡ ಅವು ಪೂರ ನೆರವೇರಿಸುಂದು ಬಕ್ಕ ಎಂಕ್ಲು ಪ್ರತಿ ಇಂಚ ಶುಕ್ರವಾರ ಬಕ್ಕ ಸಂಕ್ರಾಂತಿಗೂ ಬರೋಂದಿಲ್ಲ ಇಂಚಿನ ನಮ್ಮ ಇಷ್ಟಾರ್ಥ ಪೂರ ನೆರವೇರೋಣ. ತುಂಬ ಭಾರಿ ಅಭಿವೃದ್ಧಿ ದೇವಸ್ಥಾನ ಮುಲ್ತ ಮಹಾಲಕ್ಷ್ಮಿ ದೇವಸ್ಥಾನ ಇತ್ತ ಭಾರಿ ಪುರಾತನ ದೇವರದೇವರು ಕ್ಯಾಂಕ್ ಮುಟ್ಟ ನಿಮ್ಮ ಮುಟ್ಟ ಇತ್ತನಗಳ ಹೊಟ್ಟೆ ಹೊಟ್ಟುದು ಒಂದು ಇಡೀ ಕರಿಯಾಲು ಮಂಚ ಇದ್ದಾರೆ ಕೆಲವು ಜನಕ್ಕೂ ಸೇವೆ ಮಾಡ್ಕ ಮಸ್ತ್ ಜನ ಸೇರಿದ್ರು ತುಂಬಿ ಜನ ಸೇರೈತೆ ಇತ್ತ ಹೊಲ್ತೊಲ್ತಾಗಲಿ ಬಂದು ದೇವಸ್ಥಾನ ಬರ್ತೇವೆ. ಕಲ್ಯಾಣ ಮಂಟಪಗಳಲ್ಲಿ ಮದುವೆ ಮಾಡಿಸುವುದು ಬಡವರಿಗೆ ಗಗನಕುಸುಮವಾಗಿರುವುದನ್ನು ಮನಗಂಡಿರುವ ದೇವಸ್ಥಾನದ ವ್ಯವಸ್ಥಾಪಕರು ಬಡವರಿಗೆ ಅನುಕೂಲವಾಗಲೆಂದು ಉಚಿತವಾಗಿ ಮದುವೆ ನೆರವೇರಿಸಲು ಇಲ್ಲಿ ವ್ಯವಸ್ಥೆಯನ್ನು ಕಲ್ಪಿಸಿರುತ್ತಾರೆ. ಈಗಿನ ಕಾಲಕ್ಕೆ ತಕ್ಕಂತೆ ದೇವಾಲಯಗಳು ನವೀಕರಣಗೊಳ್ಳುವ ಸಂದರ್ಭದಲ್ಲಿಯೂ ಇದರ ಗರ್ಭಗುಡಿಯನ್ನು ಮೂಲ ರೀತಿಯಲ್ಲಿ ಉಳಿಸಿಕೊಳ್ಳುವ ಅಭಿಲಾಷೆಯನ್ನು ಈ ದೇವಸ್ಥಾನವನ್ನು ಮುನ್ನಡೆಸುವ ನ್ಯಾಯವಾದಿ ಎನ್ ಮಹಾವೀರ್ ಜೈನ್ ಹೊಂದಿದ್ದಾರೆ. ನಲ್ಲೂರು ಗ್ರಾಮದ ಮಹಾಲಕ್ಷ್ಮಿ ಕ್ಷೇತ್ರ ಕಂಡದು ಮೂಲು ಭಾರಿ ಪ್ರಾಕಡು ಈ 500 ಪಿರ ಮುಲ್ತ ಒಂಜಿ ಲಕ್ಷ್ಮೀಪನ್ನ ಪೊಂಜವು ಧರ್ಮಸ್ಥಳ ಸುಬ್ರಹ್ಮಣ್ಯಪುರ ತೀರ್ಥಯಾತ್ರೆ ಮಲ್ತದು ಈ ಪಿರ ಬಂದಾಗ ಈ ದೇವಸ್ಥಾನದ ಇಲ್ಲ ಕೈತಲ್ ಕೈತಲ್ ಬಂದಾಗ ಒಂಜಿ ಪೆತ್ತ ಕಂಜಿ ಹರಿದಿನ ಶಬ್ದ ಕೇಂದ್ರದಂದು ಹೆಂಗಳು ತಿಳಿದು ಹೋದ ಅಂಚೆನೆ ಮೂಲ ಅರ ಬತ್ತದ ಪೆತ್ತ ಬುರಿದು ಪೇರು ಪತ್ತೊಂದು ಅದನ್ನ ದೇವರನ್ನ ಕೋಣೆಗೆ ಬಂದಾಗ ಆ ಪೇರು ಗೂಚಿನಿಗೆ ಅಂಚ ಪೇರು ಗೂಚಿನ ಕಾರಡು ಚೆಲ್ಲಿಯರು ಅಂಚ ರಡ್ಡು ಸರಿ ಮೂಜಿನೇ ಸರಿ ಚೆಲ್ಲಿನಾಗ ಅಲ್ಪ ಪುಂಚ ಬತ್ತದು ಆ ಲಕ್ಷ್ಮೀಪನ್ನ ಪುಂಜವು ಪೆತ್ತ ಕಂಜಿ ಮೈಕಾದು ಅದೃಶ್ಯ ಇರಂದು ಬಂದು ಪ್ರತೀತಿ ಉಂಡು ಅಂಚೆನೆ ಇದು ಬೊಕ್ಕ ಮುಲ್ಪ ಈ ನೆರೆ ಕರೆಟ್ಟು ಪೂರ ಈ ನಲ್ಲೂರು ಗ್ರಾಮಡು ಒಂಜಿ ಎಡ್ಡೆ ಒಂಜಿ ಶುಭ ಕೆಲಸಲು ಆಪಣ ಆಂಡ ಮದ್ಮೆ ಒವೇ ಶುಭ ಕೆಲಸಲು ಆಪಣ ಆಂಡ ಆ ಮದ್ಮೆ ಆಪಣ ಆಂಡ ಆ ಮದ್ಮೆದ ಮದ್ಮಲೆ ಬಂಗಾರಲು ಸೀರೆಲು ಹೆಂಚಿನ ಇತ್ತಲ್ಲ ಅವೇನು ಈ ಕ್ಷೇತ್ರಡು ಇದು ಪೂಜೆ ಮಲ್ತದ್ದು ಬೊಕ್ಕ ಆ ಮದ್ಮಲ ಧರಿಸುನು ಅಂಚನೆ ಪೆತ್ತ ಕಂಜಿ ಪಾಂಡನ್ನ ಆಂಡ್ಲ ಸುರು ಮನುಷ್ಯರ ಆ ಪೇರಿನ ಪರೋಟ ದುಂಬು ಆ ಪೇರಿನ ಈ ಮಹಾಲಕ್ಷ್ಮಿಗೆ ಒಪ್ಪಿಸದು ಐದು ಬೊಕ್ಕನೇ ಪೇರು ಗೆದ್ದೊಂದಿತ್ತೇರು ಅಂಚನೆ ಬೊಕ್ಕ ಈನಿಕ್ಲ ಒಂಜಿ ಪದ್ಧತಿ ನಡತೊಂದು ಬೋದುಂಡು ಅಂಚನೆ ಭಾರಿ ದುಂಬುಡು ಒಂಜಿ ಮದ್ಮೆ ಇತ್ತಿನಾಂಡ ಇಲ್ಲಡು ಅಗಲು ಒಂಜಿ ಹರಿವಾಣುಡು ಬಚ್ಚಿರೆ ಬಜ್ಜೈ ರಡ್ಡು ತಾರೈ ಪೂರ ದೀನನ್ನಾಂಡ ಒಂಜಿ ಮದ್ಮಲೆಗೆ ಬೋಡಿತ್ನಾಥ್ ಬಂಗಾರ ಪೂರ ಕುಲ್ಯಾಣಾನಾಗ ತಿಕ್ಕೊಂದಿತ್ತು ಅಂಚನೆ ಅವೇನು ಮನದಾನಿ ಮದ್ಮೆ ಪೂರ ಅದು ಬೈಯಾಡು ಪೀರ ದೀನನ್ನಾಂಡ ಆಯ್ತ ಮನದಾನಿ ಅವೇ ಬಚ್ಚಿರೆ ಬಜ್ಜೈಲು ಇತ್ತ ತಾರೈಲು ಇತ್ತ ಅಂತ ಅನ್ಪಿದ್ರೆ ಅಂಚೆ ಎಂಜಿನಾಂಡ ಪಂಡ
ಈ ಪಂಜೆ ಒಂಚೂರು ಆಸೆ ಜಾಸ್ತಿ ಅಂಚೆ ಇಪ್ಪನಾಗ ಒಂಜಿ ಮೂಗುತ್ತೀನಿ ಒಂಜಿ ಹೆಚ್ಚು ಕಮ್ಮಿ ಮಲ್ತನ ಪ್ರಕಾರ ಆ ಒಂಜಿ ಪರಂಪರೆ ಉಂತುಣು ಒಂದು ಬಂದು ಪ್ರತೀತಿ ಉಂಡು ಅಂಚನೆ ಐರ್ದು ಬೊಕ್ಕ ಈ ಕ್ಷೇತ್ರಡು ಎಂಕುಲು ಶಕ್ತಿ ಮೀರ್ದು ಭಕ್ತಿಡು ನಡಪಡೋ ಒಂದುಲ್ಲ ಬೊಕ್ಕ ಅನ್ನ ಸಂತರ್ಪಣೆ ಪೂರ ದೇವಿಗೆ ನಿನಾಣಲಾಗಲ್ನ ಪರಕೆ ಪನ್ಯಂಚಿತ್ನ ಈಡೇರ್ನ ಅಂಡ ದೇವಿಗೆ ಅನ್ನ ಸಂತರ್ಪಣೆ ಕೊರಪನಂಚಿತ್ನ ಒಂಜಿ ವಾಡಿಕೆ ಉಂಡು ಅಂಚನೆ ಆತ್ರ ಎಂಗ್ಲೆಗೆ ವರ್ಷಗು ಪದರಾಡು ಸಂಕ್ರಾಂತಿ ಅಂಚನೆ ಬೊಕ್ಕೊಂಜಿ ವರಲಕ್ಷ್ಮಿ ಪೂಜೆ ಇಂಚ ಎಂಗ್ಲು ಒಟ್ಟುಗು 13-14 ವರ್ಷಗ ಅನ್ನದಾನ ಕೊರಪ ಅದಕ್ಕೆ ಭಾರಿ ಜನ ಅನ್ನದಾನ ಪೂರ ಪುದರ ಕೊರಂದುರ್ಲೇ ಎಂಗ್ಲೆಗೆ ಅನ್ನದಾನ ಆಗ್ಲಿನ ಕೊರ್ರ ತಿಕ್ಕೊಂದಿಜ್ಜಿ ದಯಪಂಡ 14 ಪೂಜೆ ಮಾತ್ರ ಇಪ್ಪು ಅನ್ನ ಸಂತರ್ಪಣೆದ ಅಂಚದ ಆಯ್ನಾದ ಜನಕ್ಕೂ ಕೊರಂದುರ್ಲ ಬೊಕ್ಕೊಂಜಿ ಏನಪ್ಪಂಡ ಏರಾಣಲ ಹೊರ ಕೊರಿಯದಿಂದ ಅಂಡ ಇತ ಉದಾಹರಣೆಗೆ ಇನಿತ ದಿನ ಸೋಣ ಸಂಕ್ರಾಂತಿ ದಾನಿ ಸುಮಾರು 15 ವರ್ಷ ಪಿರ ರತ್ನಮ್ಮ ಬೊಕ್ಕ ನಾಗೇಶ್ ಮಾಸ್ಟರ್ನಾಗಲು ಅನ್ನ ಸಂತರ್ಪಣೆ ಕೊರಿಯರು ಆಯ್ತು ಬೊಕ್ಕಾಗಲು ಪ್ರತಿ ವರ್ಷಲ ಅಗಲನೆ ಅನ್ನ ಸಂತರ್ಪಣೆ ಆವಡೊಂದು ಪನ್ಪೇರು ಅಂಚೆ ಅದು ಹೆಚ್ಚಿನಾಗಲು ಪೂರ ಒಂಜಿ ಸಿಂಹ ಸಂಕ್ರಮಣ ಇದನ್ನ ಓ ಒಂಜಿ ಸಂಕ್ರಮಣಗಾಗಲು ಪೂಜೆ ಕೊರಿಯಂದ ಬೊಕ್ಕ ಆ ಸಂಕ್ರಾಂತಿನಾಗಲು ದಿವನ್ನತ್ತಂದೆ ಬೇತಾಗಲಿಗೆ ಅವಕಾಶ ತಿಕ್ಕೊಂದಿಜ್ಜಿ ಅಂಚದ ಆಣಲೆ ಎಂಗಲು ಎಂಗಲಿನ ಒಂಜಿ ಶಕ್ತಿ ಮೀರ್ದು ಭಕ್ತಿಡು ಪೂಜೆ ಮಲ್ತಂದು ಮಲ್ತಂದುಲ್ಲ ಅಂಚಾದ ಜನಕುಲಿನ ಪೂರ ಒಂಜಿ ಕಷ್ಟ ಕಾರ್ಪಣ್ಯಲು ಪೂರ ದೂರ ಆದ ಪ್ರತಿ ಒರಿಲ ಪರಕೆ ಪೂರ ಪಂಡಿತಾಗಲ್ನ ಒಂಜಿ ಪರಕೆಯನ್ನು ಮೂಲ ತೀರಿಸಾದ ಸಂತೃಪ್ತರ ಒಂದು ಉರ್ಲೇರು ನನ್ನ ಮಿತ್ತಗಳ ಎಂಗಲಿನ ಶಕ್ತಿ ಮೀರ್ದು ಎಂಗಲು ಈ ಕ್ಷೇತ್ರ ನಡಪಡ ಒಂದು ಭರವಸೆ ಕೊರಪೇನು ಬೊಕ್ಕ ದೇವರನ್ನ ಕಾರ್ಣಿಕ ಹೆಂಚಿನವು ಜನಕುಲೆಯಲ್ಲಿ ಗೊತ್ತುಂಡು ಎಂಕುಲ ಪ್ರತಿಯೊಂದು ಕ್ಷಣಕ್ಕಲ ವಾ ಒಂಜಿ ಕಷ್ಟ ಬತ್ತಂಡ್ಲ ಅವು ನಮ್ಮ ದೇವಿ ನೆನೆತ್ತನಂದ ಅಂಡ ಅವು ಸಂಪೂರ್ಣ ದೂರ ಒಂದುಂಡು ಅಂಚನೆ ಆತನ ಭಕ್ತರಿಗೆ ಪೂರ ಎಡ್ಡಾವಡು ಈ ಸಮಾಜವು ಎಡ್ಡಾವಡು ದೇಶವು ಎಡ್ಡಾವಡು ರಾಜ್ಯವು ಎಡ್ಡಾವಡು ಅಂತ ಪಂಡದು ನಮ್ಮ ಆಶೀರ್ವಾದಿಸುವಂದುಲ್ಲ. ನೋಡಿದ್ರಲ್ಲ ವೀಕ್ಷಕರೇ, ವಿಸ್ಮಯಕಾರಿ ಸಂಗತಿಯೊಂದಿಗೆ ಭಕ್ತರ ಇಷ್ಟಾರ್ಥಗಳನ್ನು ಈಡೇರಿಸುವ ನಲ್ಲೂರು ಶ್ರೀ ಮಹಾಲಕ್ಷ್ಮಿ ದೇವಸ್ಥಾನದ ವಿಶೇಷತೆ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಕ್ಷೇತ್ರ ದರ್ಶನದೊಂದಿಗೆ ನಾವು ನಿಮ್ಮನ್ನು ಭೇಟಿಯಾಗ್ತೇವೆ. ನಿಮ್ಮ ನೆಚ್ಚಿನ ನ್ಯೂಸ್ ಕಾರ್ಗಳ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. ಧನ್ಯವಾದ.